ನಮ್ಮ ಅವಳಿ ಜಿಲ್ಲೆ ಅಧ್ಯಕ್ಷರಂತ ಚಂದ್ರಸಿಂಗೌಡರು ಮತ್ತು ಅನಿಲ್ ನಾಯ್ಡುರು, ನಂತರ ನಮ್ಮ ಶಾಸಕರಾದಂಥ ನೇಮರಾಜ ನಾಯ್ಕರು, ನಂತರ ಶಾಸಕರಾದಂಥ ಕೃಷ್ಣ ನಾಯ್ಕರು, ನಮ್ಮ ಅರುಣಮ್ಮನವರು, ನಂತರ ಸೋಮಶೇಖರ್ ರೆಡ್ಡಿ ಅಣ್ಣನವರು, ಸುರೇಶ್ ಬಾಬು ಅವರು ಮತ್ತು ಅನಿಲ್ ನಾಯ್ಡು ಅವರು, ಅನಿಲ್ ಲಾಡೂರು ಸಾಹೇಬರವರು ಮತ್ತು ಬಸಪ್ಪನವರು, ತಾಯಣ್ಣನವರು ಮತ್ತು ಮೃತ್ಯುಂಜಯ ಅಣ್ಣನವರು, ದಿವಾಕರ್ ಅವರು ಮತ್ತು ಮಾಮನವರಂಥ ತಾಯಣ್ಣನವರು, ರಾಮಣ್ಣನವರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೇನೆ. ಈ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವ್ರು ತೆರಳಿದ್ದಾರೆ. ಹಂಗಾಗಿ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು 400 ಸ್ಥಾನ ಗೆಲ್ಲಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಆ 400 ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ. ಇನ್ನು 2ನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ. ಇವತ್ತು ನಾಮಪತ್ರ ಸಲ್ಲಿಸಿದಂಥ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತೀನಿ. ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದು ಮತ್ತೆ 14ನೇ ತಾರೀಕಿಂದ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ 25 ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊಂತ ಬಂದಿದೆ. ಹಾಗೆ ಕಳೆದ ಒಂದು ಉಪಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಹಂಗಾಗಿ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. ಒಂದು ಕಡೆ ನರೇಂದ್ರ ಮೋದಿಜಿಯವರ ಅಲೆ ಇದೆ, ಸನ್ಮಾನ್ಯ ಯಡಿಯೂರಪ್ಪರ ಒಂದು ಶಕ್ತಿ ಅವರ ಅಲೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28 ಗೆಲ್ಲಬೇಕನ್ನೋಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಟನ ಆರಿಸುವಂಥ ಕೆಲಸ ಎಲ್ಲ ನಮ್ಮ ನಾಯಕರು ಮಾಡ್ತಾರೆ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸೋತೋಗಿದ್ದೆ. ಸೋತೋದ್ಮೇಲೆ ಕೂಡ ಪಾರ್ಟಿ ಅನೇಕ ವರ್ಷಗಳಿಂದ 35 ವರ್ಷಗಳಿಂದ ಇವತ್ತು ರಾಮ್ಲೂರು ಈ ರಾಜ್ಯದಲ್ಲಿ ಉದ್ದಗಲಿಕ್ಕೆ ಕೂಡ ಕೆಲಸ ಮಾಡಿದ್ದಾನೆ, ಪಕ್ಷ ಸಂಘಟನೆ ಮಾಡಿದನಂತ ಕಾರಣಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಎಲ್ಲ ಒಬ್ಬ ಮನುಷ್ಯ ಹೋರಾಟದಿಂದ ಹಿನ್ನೆಲೆ ಬಂದಂಥ ಮನುಷ್ಯ ಕಳೆದು ಹೋಗಬಾರದು, ಕಳೆದು ಹೋದರೆ ಎಲ್ಲ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನೋಂಥ ಕಾರಣದಿಂದ ಈ ಸಮುದಾಯಗಳಿಗೆ ಒಂದು ರೀತಿ ಎಲ್ಲೊಂದು ಕಡೆ ಕಂಟಕ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋಂಥ ಕಾರಣದಿಂದ ಇವತ್ತು ನನಗೆ ಇವತ್ತು ಪುನಃ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದಾರೆ. ಇವತ್ತು ರಾಮ್ಲೂರು ಸೋಲ್ಬಾರ್ದಾಯಿತು, ಇವತ್ತು ಸೋತಿದ್ದಾರೆ ಅನ್ನೋಂಥ ಅನುಕಂಪ ಜಾಸ್ತಿ ಇದೆ. ಒಂದು ಕಡೆ ನರೇಂದ್ರ ಮೋದಿಜಿ ಅಲೆ ಕೂಡ ಜಾಸ್ತಿ ಇದೆ. ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿ, ಯಡಿಯೂರಪ್ಪನವರು, ನಾನು ಸೋತಿರೋಂಥ ಅನುಕಂಪ, ನಮ್ಮ ನಾಯಕರೆಲ್ಲರೂ ಕೂಡ ಸೇರಿಕೊಂಡು JDSU BJP ಮೈತ್ರಿ ಇದೆ. ನಮ್ಮ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದ್ರು. ಅವರು ಧರ್ಮಪತ್ನಿಯವರು, ಅರ್ಣಮ್ಮವರು ಕೂಡ ಇಲ್ಲಿ ಬಂದಿದ್ದಾರೆ. ಹಂಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲ ಕಡೆ ಕೂಡ ಸಂಘಟನೆ ಮೂಲಕ ಈ ಗೆಲುವನ್ನು ಸಾಧಿಸ್ಕೊಂಡಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಸರ್, ಈ ಸಲ ರಾಮುಲ್ ಅವ್ರನ್ನ ಖಂಡಿತವಾಗ್ಲೂ ಮನೆ ಕಳಿಸ್ತೀವಿ ಅಂತಕ್ಕಂಥ ಆರೋಪವನ್ನು ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಭೀಮಾ ನಾಯಕ ಅವರು ಜನಾರ್ದನ್ ರೆಡ್ಡಿ ಅವರೇ ಶ್ರೀರಾಮವನ್ನು ಸೋಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಅವರು ನಾಳೆ May 7 ತಾರೀಕಿನ ನಂತರ ರಾಮ್ಲೂರ್ನ ಅವ್ರ ಮನೆಗೆ ಕಳಿಸ್ತಾರ, ಇಲ್ಲಿದ್ದ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಮನೆ ಕಳಿಸ್ತಾರ ಅನ್ನೋದು ನೋಡಬೇಕಾಗಿದೆ. ಯಾಕಂದ್ರೆ ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರನ್ನ, ಅವರ ಮೈತ್ರಿಯನ್ನ, ಇವತ್ತು ಇಂಡಿಯನ್ ಒಕ್ಕೂಟನ ಮನೆ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಅವ್ರಿಗೆ ಸಮರ್ಥವಾದಂಥ ಒಬ್ಬ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಜೊತೆಲಿದ್ದಂಥ ಯಾರ್ಯಾರು ಇದ್ರೆ ಒಕ್ಕೂಟದಲ್ಲಿದ್ದಾರೆ ಎಲ್ಲರೂ ಕೂಡ ಬಿಟ್ಟು ಹೋಗ್ತಾಯಿದ್ದಾರೆ. ಏಕಾಂಗಿವಾಗಿ ಇವತ್ತು ಅವರು ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಅವರು ಅಸ್ತಿತ್ವವನ್ನು ಹುಡುಕುವಂಥ ಕೆಲಸ ಕೂಡ ಆಗ್ತಾಯಿದೆ. ಇವತ್ತು ನರೇಂದ್ರ ಮೋದಿಜಿ 140 crore ಜನರು ಇವತ್ತು ಮೋದಿಜಿಯವ್ರನ್ನ ಆಯ್ಕೆ ಮಾಡ್ಕೋಬೇಕು, 2 ಪ್ರಧಾನಮಂತ್ರಿಗಳಾಗಿದ್ದಾರೆ, 3ನೇ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡ್ಬೇಕಂದ್ರೆ ಒಂದು ಕಡೆ ಮಾಡ್ತಿದ್ರು. ಇವತ್ತು ಜನಾರ್ದನ್ ರೆಡ್ಡಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ, ಶಕ್ತಿ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆಲ್ಲೋ ಒಂದು ಕಡೆ ಅಸಮಾಧಾನ. ಅವ್ರು ಏನಂದ್ಕೊಂಡಿದ್ರು, ಎಲ್ಲರೂ ಕೂಡ ಹೊಡೆದೋದ್ರೆ
ನಾವು ಗೆಲ್ತೀವಿ ಅನ್ನಂತ ಅವ್ರಿಗೆ ಒಂದು ರೀತಿ ಆತ್ಮಸ್ಥೈರ್ಯ ಇತ್ತು. ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಅವ್ರಿಗೆ ಭಯ ಪ್ರಾರಂಭ ಆಗಿದೆ. ಹಂಗೆ ಭಯ ಪ್ರಾರಂಭ ಆದಂಥ ಟೈಮಲ್ಲಿ ಮನುಷ್ಯ ಸ್ಥಿತಿಮತಿ ಇಲ್ಲಾರ್ದಂಥ ಮಾತಾಡೋಂಥ ಕೆಲಸ ಮಾಡ್ತಾರೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ, ನಮ್ಮ ಜನರು ಕೂಡ ಒಂದಾಗಿದ್ದಾರೆ. ಹಂಗಾಗಿ ಗೆಲುವು ನಮ್ಮೆಲ್ಲರಿಗೆ ಅನುಕೂಲ ಆಗಂಥ ಗೆಲುವಾಗುತ್ತೆ. ನೋಡ್ರಿ, ನಾನು ಹತ್ತತ್ರ 25 ವರ್ಷಗಳ ಕಾಲ ಲೋಕಸಭೆ ಚುನಾವಣೆಗಳು ನಾನು ಮಾಡ್ತಾ ಇದ್ದೀನಿ. ಇವತ್ತು 5ನೇ ಬಾರಿ ನಾನು ಚುನಾವಣೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕೂಡ ಅನೇಕ ಬಾರಿ ಚುನಾವಣೆ ಮಾಡಿದಂಥ ಟೈಮಲ್ಲಿ ಕೂಡ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಕೃಷ್ಣ ನಾಯಕರು ಮೈತ್ರಿಯ ಶಾಸಕರಾದಂಥ ನಿಮ್ರಾಜ್ ನಾಯಕರು ಮಾತ್ರ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಹತ್ತಂದ್ರೆ ಒಂದು ಸಿರುಗುಪ್ಪ ಹೋಗುತ್ತೆ ಒಂದು ಹರಪನಹಳ್ಳಿ ಬಿಟ್ಟು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕೇವಲ ಎರಡೇ ಮಾತ್ರ ಗೆದ್ದಿದ್ವಿ ಮೈತ್ರಿಯಲ್ಲಿ. ನಂತರ ಇವತ್ತು ಎಲ್ಲ MLAಗಳು ಅವರಿದ್ರೆ ಕೂಡ ಒಂದು ರೀತಿ ಅವ್ರು ಏನೇ ವಿಚಾರಗಳನ್ನು ಜನರ ಮುಂದೆ ಇಟ್ಟರೆ ಕೂಡ ನಮ್ಮದು ಮೋದಿ ಗ್ಯಾರಂಟಿ, ಅಂದರೆ ಮೋದಿಜಿಯವರೇ ಈ ದೇಶಕ್ಕೆ ಗ್ಯಾರಂಟಿ. ಈ ದೇಶದ ಭದ್ರತೆ ವಿಚಾರದಲ್ಲಿ, ಏಕತೆ ವಿಚಾರದಲ್ಲಿ, ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಭಾರತ ಇವತ್ತು ಉದಾಹರಣೆಗೆ ಹೇಳಬೇಕಂದ್ರೆ ಭಾರತ ಎಷ್ಟೇ ಸ್ಥಾನದಲ್ಲಿದೆ? 5ನೇ ಸ್ಥಾನದಲ್ಲಿದೆ. 2020 ಒಳಗಡೆನೆ ಭಾರತ ವಿಶ್ವದಲ್ಲಿ ನಂಬರ್ 1 ಆಗಬೇಕಾಗಿದೆ. ಇವತ್ತು ಎಲ್ಲ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ಮೋದಿಜಿಯವರು ನಾವು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಭಾರತದಲ್ಲಿದ್ದಂಥ ಜನರು ಜೋಡಿಸ್ಕೊಂಡು ಹೋಗುವಂಥ ಕಾರ್ಯಕ್ರಮಗಳು ಕೊಡುವಂಥ ಕೆಲಸ ಮಾಡಿದ್ದಾನೆ. ಭಾರತದಲ್ಲಿದ್ದಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ನಮ್ಮ ಭಾರತ ನಮ್ಮ ಮೋದಿ ಅನ್ನೋಂಥ ಒಂದು ರೀತಿ ಅವನಿಗೆ ಭಾವನೆಗಳನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾನೆ. ಹಂಗಾಗಿ ಇವತ್ತು ಚುನಾವಣೆಗಳನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ 136 ಮಂದಿ ಅವ್ರು ಗೆದ್ದಾರೆ. ಆ 136 ಮಂದಿ ಗೆದ್ದಂಥವ್ರನ್ನ ಪರಿಸ್ಥಿತಿ ಏನಿದೆ ಅವ್ರಿಗೆ ಪರಿಸ್ಥಿತಿ ನೋಡಿ. ಇವತ್ತು ಶಾಸಕರಿಗೆ ನಮ್ಮ ಉದಾಹರಣೆ ಕೃಷ್ಣ ನಾಯ್ಕ ಅಣ್ಣವ್ರು ಇದ್ದಾರೆ, ನೇಮರಾಜ್ ನಾಯ್ಕರು ಇದ್ದಾರೆ, ಅವ್ರಿಗೆ MLA ಶಾಸಕರ ಅನುದಾನ ಕೂಡ ಕೊಡೋಕೆ ಆಗ್ತಾ ಇಲ್ಲ, ಸರ್ಕಾರ ನಡ್ಸಕ್ಕೆ ಆಗ್ತಾಯಿಲ್ಲ, ಖಜಾನೆ ಖಾಲಿ ಮಾಡ್ಕೊಂಡು ಕುಂತಾರೆ. ಇವತ್ತು ಒಂದೇ ಒಂದು ನಮಗೆ ಗ್ಯಾರಂಟಿ, ಈ ದೇಶಕ್ಕೆ ವಿಶ್ವಾಸದಂಥ ನಾಯಕ ಮೋದಿಜಿಯವರಾಗಿರೋ ಕಾರಣ ಅವ್ರು ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಮಂದಿ MLAಗಳಿದ್ರು ಕೂಡ ಈ ಬಾರಿ 28 ಗೆಲ್ಲಬೇಕನ್ನೋ ಸಂಕಲ್ಪ ಮಾಡ್ತಾಯಿದ್ವಿ. 28 ಗೆಲ್ತೀವಿ, ಅದರಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ ಒಂದಾಗುತ್ತೆ. ಅವ್ರು ಎಷ್ಟೇ ಮಂದಿ MLAಗಳಿದ್ರು ಕೂಡ ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ಸರ್ಕಾರಗಳು ಇವತ್ತು ಕ್ರೆಡಿಬಿಲಿಟಿಯನ್ನು ಕಳ್ಕೋಬೇಕಾದ್ರೆ 4 ವರ್ಷ ಬೇಕಾಗುತ್ತೆ, 5 ವರ್ಷ ಬೇಕಾಗುತ್ತೆ. ಒಂದೇ ವರ್ಷದಲ್ಲಿ ಆ ಸರ್ಕಾರ ಕ್ರೆಡಿಬಿಲಿಟಿಯನ್ನು ಕಳ್ಕೊಳ್ಳೋದು. ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ಜನರ ಮುಂದೆ ನಿಲ್ಲಕ್ಕಾಗಲ್ಲ. ಜನರ ಮುಂದೆ ಕ್ರೆಡಿಬಿಲಿಟಿ ಕಳ್ಕೊಂಡಿರೋ ಕಾರಣ ಮೋದಿಜಿಯವರು ಕ್ರೆಡಿಬಿಲಿಟಿ ನಾಯಕ, ದೇಶವನ್ನು ಸಮಗ್ರತೆಯಿಂದ ನಡೆಸುವಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಮೋದಿಜಿಯವರು ಮತ ಕೊಡ್ತಾರೆ. ಆಲ್ರೆಡಿ 1 ವರ್ಷಗಳ 12 ತಿಂಗಳು ಆಗ್ತಾಯಿದೆ. ಇವತ್ತು ಸರ್ಕಾರದ ವಿರುದ್ಧವಾಗಿ ಅಲೆ ಯಾವ ರೀತಿಯಲ್ಲಿ ಬೀಸ್ತೈತೆ, ಯಾವ ರೀತಿಯಲ್ಲಿ ಆಗ್ತೈತೆ ಅನ್ನೋಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಜನರು ಜನಾದೇಶವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಕೊಡುವಂಥ ಕೆಲಸ ಮಾಡ್ತಾರೆ. ನಾವು ಎಲ್ಲ ವಿಚಾರಗಳನ್ನು ತೋಲನೆ ಮಾಡಂಥ ನೋಡಂಥ ಸಂದರ್ಭದಲ್ಲಿ ಕೂಡ ಈ ಸರ್ಕಾರ ಯಾವುದೇ ಅಂದ ಅಸ್ತಿತ್ವ ಉಳಿಸ್ಕೊಳಕ್ಕಾಗಲಿಲ್ಲ. ಅವರಲ್ಲಿ ಅನೇಕ ಗೊಂದಲಗಳಿರೋ ಕಾರಣ ಲೋಕಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿಶಾಲಿ ರಾಜ್ಯವಾಗಿ ಹೊರಹೊಮ್ಮುವಂಥ ಕೆಲಸ ಆಗ್ತದೆ. ಫಸ್ಟು ಅವರು ರಾಹುಲ್ ಗಾಂಧಿ ಅವ್ರನ್ನ ಮನೆಗೆ ಕಳ್ಸಂದ ಹೇಳ್ರಿ, ಆಮೇಲೆ ಶಿವಕುಮಾರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳು, ಅವ್ರನ್ನ ಮನೆಗೆ ಕಳ್ಸಕ್ಕೆ ಹೇಳ್ರಿ. ಅವರಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ದಂಥ 1/2 ಡಜನ್ ನಾಯಕರು ಎಲ್ಲ ಕೇಸಲ್ಲೇ ಇದ್ದಾರೆ. ಕೇಸಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಆರೋಪಣೆ ಆಗೋಕ್ಕಾಗಲ್ಲ, ಆರೋಪಿಗಳಂದೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕೋರ್ಟ್ ಇದೆ, ಕೋರ್ಟಲ್ಲಿ ನಡೀತಾ. ಕೆಲವೊಂದು ಸಾರಿ ಈ ಸಂದರ್ಭದಲ್ಲಿ ಯಾವುದೋ ರಾಜಕೀಯವಾಗಿ ಮಾತಾಡಬೇಕಂದೇಳಿ ಮಾತಾಡಿದರೆ ಇವತ್ತು ಅವ್ರ ಮೇಲೆ ಎಷ್ಟು ಮಂದಿ ಮೇಲೆ ಕೇಸ್ಗಳಿಲ್ಲ, ರಾಹುಲ್ ಗಾಂಧಿ ಮೇಲೆ ಇದೆ, ಸೋನಿಯಾ ಗಾಂಧಿ ಮೇಲೆ ಇದೆ, DK ಶಿವಕುಮಾರ್ ಇಲ್ಲ, ಅವರಲ್ಲಿದ್ದಂಥ ಎಲ್ಲ ಸರ್ಕಾರದಲ್ಲಿದ್ದಂಥ 1/2 ಡಜನ್ ಮಂತ್ರಿಗಳ ಮೇಲೆ ಕೂಡ ಕೇಸಸ್ ಇದಾವೆ, ಕೇಂದ್ರದ ನಾಯಕರ ಮೇಲೆ ಕೂಡ ಕೇಸಸ್ ಇದಾವೆ. ಅಂದರೆ ಯಾವತ್ತು ಕೋರ್ಟಲ್ಲಿ ಆರೋಪಿ ಅಂತೇಳಿ ಸಾಬೀತಾದಂಥ ಟೈಮಲ್ಲಿ ಅವ್ರಿಗೆ ಆರೋಪಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗಿಲ್ಲ, ಅಲ್ಲಿ ತನಕ ಮಾಡೋಕ್ಕಾಗಲ್ಲ. ಲೂಟಿ ಮಾಡಿದ್ದೆ ಕಾಂಗ್ರೆಸ್, ಹಾಂ, ಕಂಪ್ಲೀಟ್ ಆಗಿ ಇವತ್ತು ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಶಕ್ತಿ. ಜನಾರ್ದನ್ ರೆಡ್ಡಿ ಅವರು 1999 ಈ ಭಾಗದಲ್ಲಿ ಎಲ್ಲರೂ ಸೇರಿ ಒಟ್ಟಾರೆ ಸೇರಿ ಒಗ್ಗಟ್ಟಿನಿಂದ ಪಾರ್ಟಿ ಕಟ್ಟಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಪಾರ್ಟಿಯಿಂದ ಹೊರಗಡೆ ಹೋಗಿದ್ರು, ಇವತ್ತು ಪುನಃ ಪಾರ್ಟಿಗೆ ಬಂದಿದ್ದಾರೆ, ಸೇರಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಒಗ್ಗಟ್ಟಾಗೋದ್ರಿಂದ ಅವ್ರಿಗೆ ಅಸಮಾಧಾನದಿಂದ ಏನೇ ಮಾತಾಡಿದ್ರು ಕೂಡ ಜನರು ಒಪ್ಪಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಒಂದಾಗಬೇಕನ್ನಂತ ನನ್ನಲ್ಲಿ ಎಷ್ಟು ನಮ್ಮಲ್ಲಿ ಎಲ್ಲ ನಾಯಕರಲ್ಲಿ ಎಷ್ಟು ಭಾವನೆಗಳಿತ್ತು, ಜನರ ಭಾವನೆಗಳು ಕೂಡ ಹಂಗೆ ಇರೋ ಕಾರಣ ಇವತ್ತು ಎಲ್ಲರೂ ಕೂಡ ಒಂದಾಗಿದ್ವಿ. ಈ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಗೆಲ್ತೀವಿ. ಥ್ಯಾಂಕ್ ಯು. ಹಾಂ ಸರ್, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ 47 ಜನರ ಪೂರ್ಣ ಕದ್ದಾಲಿಕೆ
ಕದ್ದಾಲಿಕೆಯಾಗಿದೆ, ಆ ವಿಚಾರ ಮೇಲೆ ಪ್ರಭಾವ ಬೀರುತ್ತಾ ಅಂದ್ರೆ ಬಿಜೆಪಿ ಪಕ್ಷದ ಮೇಲೆ? ಕದ್ದಾಲಿಕೆ ಪ್ರಾರಂಭ ಮಾಡಿದಂತರ ಕಾಂಗ್ರೆಸ್ ಯಾವತ್ತು, ಅವತ್ತಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂತ ಟೈಮಲ್ಲಿ ಅವತ್ತಿನ ಅನೇಕ ಮಂದಿ ನಾಯಕರ ಮೇಲೆ, ಅವತ್ತು ಬಹಳಷ್ಟು ಮಂದಿ ಅಂದ್ರೆ ಯಾರು ಹೆಸರು ಹೇಳಬೇಕಂದ್ರೆ ಬಹಳಷ್ಟು ಮಂದಿ ನಾಯಕರನ್ನು ಫೋನ್ ಕದ್ದಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಹಂಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಆ ರೀತಿ ಮಾಡಂಗಿದ್ದಿರ್ಗಿನ, ಬಹುಶಃ ಅವ್ರ ಹತ್ರ ಜೊತೆಯಾಗಿ ಸರ್ಕಾರ ಕೂಡ ಮಾಡ್ತಿದ್ದಿಲ್ಲ. ಹಂಗಾಗಿ ಇವತ್ತು ಅವರು ಎಲ್ಲ ಒಂದು ಕಡೆ ಇವತ್ತು ಬಿಜೆಪಿ ಹತ್ರ ಮೈತ್ರಿ ಮಾಡ್ಕೊಂಡಿದ್ದಾನಂದಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಒಂದು ಸಮುದಾಯಗಳನ್ನ ಮತಗಳು ತಗೋಬೇಕನ್ನಂತ ಕಾಣಿದ್ರೆ ಇವತ್ತು ಈ ರೀತಿ ಆರೋಪಣೆ ಮಾಡುತ್ತೆ, ಕೆಲಸ ಆರೋಪಣೆ ಮಾಡ್ತಿದ್ದೇನೆ.